ರವಿ ಕಾಳೆ, ಸೋನು ಚರಿಷಾ, ಮಾರಿಮುತ್ತು, ಶ್ರವಣ್ ರಾಘವೇಂದ್ರ, ರಘುರಾಮ್ ಕೊಪ್ಪ, ಪಿ ಡಿ ಸತೀಶ್ ಚಂದ್ರ, ಹೀಗೆ ಸುಮಾರು ತಾರಾ ಬಳಗ ಇರುವಂತಹ ಕಾದಾಡಿ ಚಿತ್ರದ ಟ್ರೈಲರ್ ಬಿಡುಗಡೆ ಸಮಾರಂಭಕ್ಕೆ ಇಲ್ಲಿ ಆಗಮಿಸಿರುವ ಮಾಧ್ಯಮದ ಹಿರಿಯರಿಗೆ, ಸ್ನೇಹಿತರಿಗೆ, ಹಾಗೆ ಚಿತ್ರತಂಡದವರಿಗೆ, ಹಾಗೆ ಬೆಂಬಲ ನೀಡಲು ಬಂದಿರುವ ಎಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಈಗ ಮೊದಲನೇದಾಗಿ ಒಂದು ಕಾದಾಡಿ ಚಿತ್ರದ ಒಂದಷ್ಟು ಹಾಡುಗಳನ್ನ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಟ್ರೈಲರ್ ಲಾಂಚ್ ಮಾಡೋಣ. I made this film in three languages, Telugu, Tamil, Kannada, and Sensor is also, we are initially releasing in Kannada, and I know about Kannada audience, they are best judges of the film, they push forward whatever they like, and I'm happy to rope in Mr. Aditya Saskumar as he lead role, and the story is good, and the cinema came out very well, and I hope you all like the film. And encourage our team. Thank you. It is going to release on July 5th, coming Friday. And I am sure you all like this film. And what I can say about this movie in single word is, it is the most massiest film. I think you have seen the trailer, right? It is the most massiest film. At the same time, it's a youthful film, most youthful film. Like what and all happen in youths, right? You know, love, breakups, quarrels, everything will be there. And what I can say, another thing is, it's a content, it's a film mixed, content mixed with commerciality. The core is content, but the topping is commerciality. Like fights, songs, dance, everything you'll see. So, that much I can say about this movie. I'm sure you all like this film and go gaga about this film. Thank you. Sports drama is there. Yeah. What and all happen in sports field, right? They are there. We touched everything. Shooting first in Telugu is then the film? Telugu, Tamil. Okay, it's strike. Telugu, Tamil is strike Kanada. Actually. Kannada dub agirutha kanustha. Kannada dub. Kannada dub aina tondi anta. Original Kannada na Telugu na. Telugu, Tamil strike sir. Kannada dub. Yeah. What's your background actually? What's your career stage actually before this? I have done 5 short films and 2 commercials, sir. Either way. Andhra. Yeah. Coastal Andhra. Almost shooted in Andhra. No, Hyderabad. We shot in Hyderabad, Chennai, Goa, one song, Chikmagalur, one song. 4 locations. Chitrano, 5th tarikho, Bengaluru Santosh, Mysore Sangamo, ella durdodda olle theater release maartta idive. ಕರ್ನಾಟಕದಲ್ಲಿ ಬರೀ ಕನ್ನಡ ಪಿಕ್ಚರ್ ಮಾತ್ರ ಇಲ್ಲ ಸರ್. ಇಲ್ಲ ಇಲ್ಲ ಅವೆಲ್ಲ ಆನಂತರ ಆಗತ್ತೆ. ಫಸ್ಟ್ ಬರೀ ಕನ್ನಡ ಮಾತ್ರ ಬೆಂಗಳೂರಲ್ಲಿ ಆಗ್ತಾ ಇದೆ, ಕರ್ನಾಟಕದಲ್ಲಿ ಆಗ್ತಾ ಇದೆ. ಇಲ್ಲ ಕನ್ಫ್ಯೂಷನ್ ಇಲ್ಲ, ಗೊತ್ತಿದೆ, ಮುಂಚೆ ಹೇಳಿದ. ಸೆನ್ಸರ್ ಎಲ್ಲ ಆಗಿದೆ ಅಲ್ಲೇ ಹೈದರಾಬಾದ್ ಅಲ್ಲಿ. ಹೌದಾ? ಅದು ಏನು ಸರ್ಟಿಫಿಕೇಟ್? They have green bikes. ಖಂಡಿತ ಮೇಡಮ್. ಮೊದಲನೇದಾಗಿ ಇಲ್ಲಿ ಬಂದಿರೋ ನಮ್ಮ ಮೀಡಿಯಾ ಫ್ರೆಂಡ್ಸ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ನನ್ನ ಮೊದಲನೇ ಸಿನಿಮಾದಿಂದ ಇವಾಗ ತನಕ ನಂಗೆ ತುಂಬ ಸಪೋರ್ಟ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಕೊಡ್ತಾ ಇದಕ್ಕೆ. ಆ್ಯಂಡ್ ಇದು ಆ್ಯಕ್ಚುಲಿ ಈ ಸಿನಿಮಾ 3 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ದು. ಅವಾಗ ಹೈದರಾಬಾದ್ ಅವ್ರು ಕಾಲ್ ಮಾಡಿ, ನನ್ನ ಇನ್ನೂ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಸೊ ಅವಾಗ ಸರ್ ಕಾಲ್ ಮಾಡಿ ಒಂದು ಸ್ಕ್ರಿಪ್ಟ್ ಇದೆ ನಿಮಗೆ ಹೇಳಬೇಕು ಅಂತ ಹೈದರಾಬಾದ್ ಕರೆಸ್ಕೊಂಡು ಸ್ಕ್ರಿಪ್ಟ್ ಹೇಳಿ. ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯ್ತು, ಸ್ಟೋರಿ ತುಂಬಾ ಇಷ್ಟ ಆಯ್ತು, ಅವರು ತುಂಬಾ ಇಷ್ಟ ಆಯ್ತು, ಇಡೀ ಟೀಮ್ ತುಂಬಾ ಇಷ್ಟ ಆಯ್ತು. ಅವಾಗ ಸ್ಟ್ರೇಟ್ ಆಗಿ ತೆಲುಗು ತಮಿಳ್ ಮಾಡ್ಬೇಕಂತ ಹೇಳಿದ್ ನನಗೆ. ಐ ವಾಸ್ ಲೈಕ್ ಓಕೆ, ಖಂಡಿತ ಮಾಡೋಣ ಸರ್, ನನಗೂ ಒಂದು ಆಪರ್ಚುನಿಟಿ, ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ನಮ್ಮ ಕರ್ನಾಟಕ ಬಾವುಟ ಆರಿಸಿದ್ರೆ ನನಗೂ ಒಂದು ಒಳ್ಳೆ ಹೆಸರು ಬರುತ್ತೆ, ಖಂಡಿತ ಮಾಡೋಣ ಅಂತ ಒಪ್ಕೊಂಡೆ. ಸೊ ಕಟ್ ಮಾಡಿದ್ರೆ ಮುಹೂರ್ತ ಟೈಮಲ್ಲಿ ನಮ್ಗೊಂದು ಸರ್ಪ್ರೈಸ್ ಕೊಟ್ಟರು ಸರ್, ಈ ಸಿನಿಮಾ ನಾವು ಕನ್ನಡದಲ್ಲೂ ಇದು ಮಾಡತ್ತೀವಿ ಅಂತ. ಯಾಕಂದ್ರೆ ಅಷ್ಟಲ್ಲಿ ನಮ್ಮ KGF ಒಳ್ಳೆ ಸೌಂಡ್ ಮಾಡಿತ್ತು,
ಅಂಡ್ ಎಲ್ಲ ಬರೋ ಸಿನಿಮಾ ಎಲ್ಲ ತುಂಬಾ ಸೌಂಡ್ ಆಗಿತ್ತು. ಸೊ ಸರ್ಗೂ ಕನ್ನಡ ಇಂಡಸ್ಟ್ರಿ ಮೇಲೆ ತುಂಬಾ ಇಷ್ಟ ಇತ್ತು. ಅಂಡ್ ನಾನು ಅನ್ಕೊಂಡೆ ಓಕೆ ಫೈನ್, ಮೂರ್ ಲ್ಯಾಂಗ್ವೇಜ್ ಅಲ್ಲಿ ಒಟ್ಟಿಗೆ ರಿಲೀಸ್ ಆದ್ರೆ ನನಗಿನ್ನ ಪ್ಲಸ್ ಪಾಯಿಂಟ್, ನನ್ನ ಇಂಡಸ್ಟ್ರಿಗೆ ಒಂದು ಸೌಂಡ್ ಆಗುತ್ತೆ ಅಂತ ನಾನು ಒಪ್ಕೊಂಡಿತ್ತು. ಬಟ್ ನಾನು ಅವಾಗಲೇ ಹೇಳಿದೆ ಸರ್ಗೆ, ಸರ್ ನೀವು ರಿಲೀಸ್ ಮಾಡ್ತಾ ಇದ್ರೆ ಮೂರು ಭಾಷೆ ಒಟ್ಟಿಗೆ ಮಾಡಿ, ಅಂಡ್ ಎಸ್ಪೆಷಲಿ ಕನ್ನಡ ಮಾಡ್ತಾ ಇದ್ರೆ ಅಂದ್ರೆ ಇದು ನನ್ನ ಮಾತೃಭಾಷೆ, ಸೊ ನೀವು ಕನ್ನಡದಲ್ಲಿ ಅತಿ ಗಟ್ಟಿಯಾಗಿ ನೀವು ಪ್ರಮೋಷನ್ ಮಾಡಬೇಕು ಅಂತ ಹೇಳಿದ್ದು. ಸೊ ಪ್ರಮೋಷನ್ ಮಾಡಿ ಮಾಡ್ತಾ ಇದಾರೆ, ಅಂಡ್ ಪ್ರಮೋಷನ್ ನಂಗನ್ಸ್ತಾ ಇದ್ದು ಸಾಕಾಗ್ತಾ ಇಲ್ಲ, ಯಾಕಂದ್ರೆ ಅಣ್ಣವ್ರ ಕಾಲದಿಂದ ಇವಾಗ ತನಕ ಒಂದು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ. ಕರೆಕ್ಟ್ ಆಗಿ ಡಿಸ್ಟರ್ಬ್ ಮಾಡಕ್ ಆಗ್ತಾ ಇದೀರಾ ಸರ್, ಡಿಫಿಕಲ್ಟೀಸ್ ಇತ್ತು, ಚೆನ್ನಾಗಿರೋ ಸಾಂಗು ನಿಮ್ಗೆ ತೋರ್ಸಕ್ ಆಗಿಲ್ಲ, ಟ್ರೈಲರ್ ತುಂಬಾ ಚೆನ್ನಾಗಿತ್ತು, ಇನ್ನೊಂದು ಸಾಂಗ್ ಯಾವ್ದು ಸರ್, ಅದು ಚಿಕ್ಕಮಂಗ್ಳೂರ್ ಸಾಂಗ್ ಅದ 4K ಅಲ್ಲಿ ನೋಡಿದ್ವಿ. ಹಾ, ಐಟಮ್ ಸಾಂಗ್, ಐಟಮ್ ಸಾಂಗ್ 4K ಅಲ್ಲಿ ಇತ್ತು, ಅದನ್ನು ಚೆನ್ನಾಗಿ ತೋರ್ಸಕ್ ಆಗಿಲ್ಲ ಯಾಕಂದ್ರೆ ಸ್ವಲ್ಪ ರೆಸಲ್ಯೂಷನ್ ಪ್ರಾಬ್ಲಮ್ ಇಲ್ಲ. ಸೊ ಹಂಗಿದ್ರೆ ಟೆಕ್ನಿಕಲ್ ಡಿಫಿಕಲ್ಟೀಸ್ ಆಗ್ತಾ ಇರತ್ತೆ, ಇದು ನೋ ಪ್ರಾಬ್ಲಮ್. ಸೊ ನನಗೆ ಅನ್ಸಿದ್ದು ಪ್ರಮೋಷನ್ ಅಂತೂ ತುಂಬಾ ಕಮ್ಮಿ ಇದೆ, ಯಾಕಂದ್ರೆ ಇವಾಗ ನಾನು ಸಿನಿಮಾ ರಿಲೀಸ್ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ತುಂಬಾ ಪ್ರಮೋಷನ್ ಮಾಡಬೇಕು. ಸರ್ ಅವರು ಪ್ರಯತ್ನ ಪಡ್ತಾ ಇದಾರೆ, ಪ್ರಮೋಷನ್ ಆದಷ್ಟು ಮಾಡ್ತಾ ಇದಾರೆ, ಬಟ್ ಹೈದರಾಬಾದ್ ಅಲ್ಲಿ ಡಿಜಿಟಲ್ ಪ್ರಮೋಷನ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಮ್ ಕನ್ನಡದಲ್ಲಿ ಒಂದ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಇದೆ, ಜನರ ಹತ್ರ ಹೋಗಿ ಅವ್ರು ಮೀಟ್ ಮಾಡಿ ಕಾಲೇಜ್ ಪ್ರಮೋಷನ್ ಮಾಡಿ ಆತರ ಸ್ಟೆಪ್ ಬೈ ಸ್ಟೆಪ್ ಪ್ರಮೋಷನ್ ಮಾಡಿದ್ರೆ ಜನರು ರೀಚ್ ಆಗೋದು. ಯಾಕಂದ್ರೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಥಿಯೇಟರ್ಸ್ ಗೆ ಜನ ಬರ್ತಾ ಇಲ್ಲ. ಸೊ ಅದು ಥಿಯೇಟರ್ಸ್ ಗೆ ಜನ ಹೇಳ್ಕೊಳ್ಬೇಕಂದ್ರೆ ವಿ ಹ್ಯಾವ್ ಟು ಪ್ರಮೋಟ್ ವೆರಿ ವೆಲ್. ಸೊ ಅವ್ರ ಶಕ್ತಿಯಲ್ಲಿ ಮಾಡ್ತಾ ಇರೋರು ಏನ್ ಮಾಡ್ತಾ ಇಲ್ಲ ಅಂತ ಅಲ್ಲ, ಬಟ್ ಇನ್ನ ಗಟ್ಟಿಯಾಗಿ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ಇನ್ನ ಟೈಮ್ ಏನ್ ಮೀರಿಲ್ಲ, ಇನ್ನೊಂದ್ 7 ದಿನ ಇದೆ. ಸೊ ಮಾಡ್ತಾರೆ ಅಂತ ನಾನು ನಂಬಿದೀನಿ, ಯಾಕಂದ್ರೆ ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು ಸಂಪಾದನೆ ಮಾಡ್ಕೊಂಡ್ರೆ ಆ ರೀಲ್ಸ್ ಟಿಕೆಟ್ ಕನ್ವರ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ. ಸರ್ ಐ ಮೀನ್ ಅಫ್ ಕೋರ್ಸ್ ರೀಚ್ ಆಗಿದೆ, ರೀಲ್ಸ್ ಅಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ ಸಾಂಗ್ ಇಷ್ಟ ಆಯ್ತು ಡಾನ್ಸ್ ಮಾಡ್ತಾ ಇದಾರೆ, ಬಟ್ ಹೋಪ್ಫುಲಿ ಅದು ಟಿಕೆಟ್ ಗೆ ಕನ್ವರ್ಟ್ ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಅದೇ ಇನ್ನೊಂದ್ ಮಾತು ಹೇಳ್ಬೇಕಂದ್ರೆ ಸರ್ ನಾನು ತುಂಬಾ ಥ್ಯಾಂಕ್ ಯು ಅಂತ ಹೇಳ್ಬೇಕು, ಇನ್ನೊಂದು ಸಿನಿಮಾ ರಿಲೀಸ್ ಆಗಿಲ್ಲ ಅವಾಗ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾನು ಸತೀಶ್ ಸರ್ಗೆ ತುಂಬಾ ಥ್ಯಾಂಕ್ಸ್, ಒಂದು ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಹೆಜ್ಜೆ ಇಡಕ್ಕೆ ಒಂದು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೆ ಇನ್ನೊಂದು ಮುಖ್ಯವಾಗಿ ನನ್ನ ಹೆಸರು ಮುಂಚೆ ಅಕ್ಷಿತ್ ಶಶಿಕುಮಾರ್ ಅಂತ ಇತ್ತು, ಇವಾಗ ಒಫಿಷಿಯಲ್ ಆಗಿ ಹೇಳ್ತಾ ಇದ್ದೀನಿ ನನ್ನ ಹೆಸರು ಆದಿತ್ಯ ಶಶಿಕುಮಾರ್ ಅಂತ ಚೇಂಜ್ ಮಾಡ್ಕೊಂಡಿದ್ದೀನಿ, ಬದಲಾಯಿಸಿದೀನಿ. ಸೊ ಇನ್ಮೇಲಿಂದ ನೀವೆಲ್ಲರೂ ನನ್ನ ಆದಿತ್ಯ ಶಶಿಕುಮಾರ್ ಅಂತ ಕರೀರಿ. ಸೊ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಮ್ಯಾನೇಜರ್ ಪ್ರವೀಣ್ ಅಂತ, ಸ್ಟಾರ್ಟಿಂಗ್ ದ ಎಂಡ್ ತನಕ ನಂಗೆ ತುಂಬಾ ಸಪೋರ್ಟ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಅಂಡ್ ನಮ್ ಪಿ ಆರ್ ಓ ಚಂದ್ರಶೇಖರ್ ಸರ್, ಇವಾಗ ನಮ್ ಸಪೋರ್ಟ್ಗೆ ಸರ್ ಬಂದಿದ್ದಾರೆ, ವಿಶ್ವನಾಥ್ ಸರ್ ಬಂದಿದ್ದಾರೆ, ಅವ್ರು ಇವಾಗ ಸಿನಿಮಾ ತಗೊಂಡಿದ್ರೆ ಇನ್ನ ನಂಗೆ ಸ್ವಲ್ಪ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಡಿಸ್ಟ್ರಿಬ್ಯೂಟರ್ಸ್ ನಮ್ ಇಂಡಸ್ಟ್ರಿಯಲ್ಲಿ. ನನ್ ಸಿನಿಮಾ ಅವ್ರ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದು ಅದಕ್ಕಿಂತ ಖುಷಿ ಅದು ಇಲ್ಲ. ಸೊ ಥ್ಯಾಂಕ್ ಯು ವಿಶ್ವನಾಥ್ ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇಷ್ಟೇನ ಹೇಳ್ಬೇಕಾಯ್ತು. ಸೊ ಸರ್ ಸರ್ ಈ ಕ್ಯಾರೆಕ್ಟರ್ ಒಂದ್ರ ವಿಚಿತ್ರವಾದ ಕ್ಯಾರೆಕ್ಟರ್ ಸರ್, ಒಂದು ನೀವು ಅಂದ್ರೆ ಗೆಸ್ ಮಾಡಕ್ಕೆ ಆಗಲ್ಲ ಇವನ್ ಹೀರೋ ಒಳ್ಳೆಯವನ ಕೆಟ್ಟವನ, ಇಲ್ಲಾಂದ್ರೆ ಒಂದೊಂದ್ಸರಿ ಹೀರೋ ಹೀರೋಸ್ ಅಂತ ತೋರಿಸೋ ಒಂದ್ಸರಿ ವಿಲನ್ ಆಗಿ ಇರ್ತಾನೆ. ಸೊ ಅದು ನಿಮ್ಗೆ ಟ್ರೈಲರ್ ನೋಡಿದ್ರೆ ಗೊತ್ತಾಗ್ತಾ ಇರಿ ಏನ್ ಕನ್ಫ್ಯೂಷನ್ ಇದೆ. ಸೊ ಇನ್ನ ಏನಾದ್ರು ಪ್ರಶ್ನೆ ಕೇಳ್ಬೇಕು? ಕನ್ನಡದಲ್ಲಿ ನಾನೇ ಡಬ್ಬಿಂಗ್ ಮಾಡಿದ್ದೀನಿ, ತೆಲುಗುಲಿ ನಾನು ಮಾಡಿಲ್ಲ ಸರ್, ಯಾಕಂದ್ರೆ ಭಾಷೆ ಸ್ವಲ್ಪ ಲಿಪಿ ಚೇಂಜ್ ಆಗುತ್ತೆ, ಡೈಲೆಕ್ಟ್ ನನ್ ತೆಲುಗು ಬರುತ್ತೆ ಬಟ್ ಹೈದರಾಬಾದ್ ತೆಲುಗು ಬರಲ್ಲ. ಡಬ್ಬಿಂಗ್ ಓಕೆ, ನಿಜ ಹೇಳ್ಬೇಕಂದ್ರೆ ಟೂ ರೀಸನ್ಸ್. ಒಂದೇನಂದ್ರೆ ನಾನು ಆಸ್ಟ್ರಾಲಜಿ ತುಂಬಾ ನಂಬ್ತೀನಿ. ಸೊ ಆಸ್ಟ್ರಾಲಜಿ ಪ್ರಕಾರ ಯಾರು ಮುಂಚೆ ನಂಗೆ ಹೆಸರು ಅಕ್ಷಿತ್ ಅಂತ ಮಾಡ್ಕೊ ಅಂತ ಹೇಳಿದ್ದಕ್ಕೆ ನಾನು ಅಕ್ಷಿತ್ ಶಶಿಕುಮಾರ್ ಅಂತ ಆಯ್ಕೆ ಮಾಡ್ಕೊಂಡಿದ್ದು. ಚಿಕ್ಕ ವಯಸ್ಸಿಂದ ನನ್ನ ಹೆಸರು ಆದಿತ್ಯನೇ, ಎಲ್ಲ ನನ್ನ ಫ್ರೆಂಡ್ಸ್ ಅಲ್ಲಿ ನೋಡಿದ್ರೆ ಆದಿತ್ಯ ಅಂತ ಕರೀತಾರ. ಮೇನ್ ಆಗಿ ಏನಕ್ಕಂದ್ರೆ ಈ ತರ ನಮ್ಮ ಪ್ರೆಸ್ ಫ್ರೆಂಡ್ಸ್ ಇದಾರಲ್ವಾ, ಒಂದೊಂದ್ಸರಿ ಅಕ್ಷಯ್ ಅಕ್ಷತ್, ಸೊ ನೇಮ್ ಕನ್ಫ್ಯೂಷನ್ ಇದೆ, ಅಕ್ಷಿತ್ ಅಂತ ಸ್ಪಷ್ಟವಾಗಿ ಯಾರಿಗೂ ಹೇಳಕ್ ಬರ್ತಾ ಇರಲಿಲ್ಲ. ಅಂಡ್ ನನಗೂ ಆದಿತ್ಯ ಅಂತ ತುಂಬಾ ಇಷ್ಟ, ಸೊ ಅದಕ್ಕೆ ಒಫಿಷಿಯಲ್ ಆಗಿ ಚೇಂಜ್ ಮಾಡಿದ್ದೀನಿ. ಏನಾದ್ರೂ ಬೇರೆ ಪ್ರಶ್ನೆ ಕೇಳ್ತೀರಾ? ಸಿಂಕ್ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಎಲ್ಲ ಸಿಂಕ್ ಆಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಸೊ ಮೇ ಬಿ ಟೆಕ್ನಿಕಲ್ ಡಿಫಿಕಲ್ಟೀಸ್ ಇಂದ ಕಷ್ಟ ಆಗಿರೋ ಅಷ್ಟೇ. ಆಡಿಯನ್ಸ್ ಥಿಯೇಟರ್ ಚೂಸ್ ಯೂಟ್ಯೂಬ್ ಚೂಸ್ ದೇರ್ ಇಸ್ ಸಿಂಕ್ ಸರ್, ದೇರ್ ಇಸ್ ಸಿಂಕ್ ಇನ್ ದಿ ಸಿನಿಮಾ.
here there is a problem, technical fraction of second delayed they are playing actually. That's the issue, technical issue here itself, not for the movie. We have made in three films, three copies, no Telugu, how would they make such some small mistakes? ಅಲ್ಲೆಲ್ಲ ಯಾವಾಗ ರಿಲೀಸ್ ಆಗುತ್ತೆ ಅದರ ಪ್ರಮೋಷನ್ ಏನ್ ಪ್ಲಾನ್ ಮಾಡ್ಕೊಂಡಿದ್ದೆ ಸರ್? ಇವಾಗ ಫಸ್ಟು ಸರ್ ಆಕ್ಚುಲಿ ಕನ್ನಡದಲ್ಲಿ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡಿತ್ತು. ಸೊ ಕನ್ನಡ ರಿಲೀಸ್ ಮಾಡ್ತಾ ಇದೀವಿ. ಇದಾದ್ಮೇಲೆ ಆಗಸ್ಟಲ್ಲಿ ತೆಲುಗು ತಮಿಳು ಒಟ್ಟಿಗೆ ರಿಲೀಸ್ ಮಾಡ್ತಾರಂತೆ. ಅಲ್ಲಿ ಪ್ರಮೋಷನ್ ಪ್ಲಾನ್ ಅವ್ರ ಹೆಂಗ್ ಸ್ಟ್ರಾಟಜಿ ಮಾಡ್ಕೊಂಡಿರೋ ಗೊತ್ತಿಲ್ಲ. ಆಸ್ ಅನ್ ಆರ್ಟಿಸ್ಟ್ ನನ್ ಕರ್ತವ್ಯ ಏನಂದ್ರೆ ಅವ್ರ ಪ್ರಮೋಷನ್ ಕರೆದಾಗ ಹೋಗಿ ನಾವು ನಿಂತ್ಕೊಂತೀನಿ. ಇವತ್ತು ನೋಡಿ ಸರ್, ವೇದಿಕೆ ಮೇಲೆ ನಾನು ಒಬ್ಬನೇ ಇದ್ದೀನಿ, ಡೈರೆಕ್ಟರ್ ಒಬ್ಬರೇ ಇದಾರೆ, ಡಿಸ್ಟ್ರಿಬ್ಯೂಟರ್ ಒಬ್ಬರೇ ಇದಾರೆ, ಇಬ್ರು ಹೀರೋನ ಬಂದಿಲ್ಲ. ಸೊ ಪ್ರಮೋಷನ್ ಯಾವ ಮಟ್ಟಿಗೆ ಆಗ್ತಾ ಇದೆ ಅಂತ ನನಗೂ ಒಂಥರ ಇದಿರುತ್ತೆ. ಬಟ್ ಹೀರೋಯಿನ್ಸ್ ಅವ್ರ ರೀಸನ್ಸ್ ಇದೆ, ಅವ್ರ ಏನೋ ಶೂಟಿಂಗ್ ಅಲ್ಲಿ ಇದಾರೆ, ಇಲ್ಲಿ ಇದಾರೆ ಅಂತ ಹೇಳ್ತಾ ಇದಾರೆ. ಸೊ ಅಲ್ಟಿಮೇಟ್ಲಿ ನನ್ನ ಸಿನಿಮಾ, ನನ್ನ ಸಿನಿಮಾಗೋಸ್ಕರ ನಾನು ಏನಾದ್ರು ಮಾಡ್ತೀನಿ, ಗೆಲ್ಬೇಕಂತ ನನ್ನ ವಿಷಯ. ಸೊ ಅದಕ್ಕೆ ಬಂದಿದ್ದೀನಿ, ಸಪೋರ್ಟ್ ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ಸಪೋರ್ಟ್ ಮಾಡ್ಬೇಕು, ಯಾಕಂದ್ರೆ ಇದು ಒಳ್ಳೆ ಸಿನಿಮಾ ಸರ್, ನೋ ಡೌಟ್. ತುಂಬಾ ಚೆನ್ನಾಗಿದೆ ಸಬ್ಜೆಕ್ಟು, ನಂಗೆ ತುಂಬಾ ಇಷ್ಟ ಆಗಿದೆ. ಫಸ್ಟ್ ಕಾಪಿ ನೋಡಿದ್ದೀನಿ, ತುಂಬಾ ಅದ್ಭುತವಾಗಿ ಮಾಡಿದ್ರು ಸರ್, ಎಲ್ಲೂ ಕಮ್ಮಿ ಮಾಡಿದ್ರು. ಟ್ರೀಟ್ಮೆಂಟ್ ಆಗಿರ್ಲಿ, ಯಾವಾಗ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ರು, ಅಂಡ್ ಎಲ್ಲೂ ಇದು ಮಾಡಿಲ್ಲ. ಸೊ ಅಲ್ಟಿಮೇಟ್ಲಿ ಒಳ್ಳೆ ಸಿನಿಮಾ. ಈ ಪರ ಶುಕ್ರವಾರ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇಷ್ಟು ವರ್ಷ ನಮ್ಮ ತಂದೆಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡ್ಬಂದಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ನನಗೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ ನೀವು. ಸೊ ದಯವಿಟ್ಟು ಈ ಬರೋ ಶುಕ್ರವಾರ ನಮ್ಮ ಸಿನಿಮಾ ಕಾದಾಡಿ ರಿಲೀಸ್ ಆಗ್ತಾ ಇದೆ, ಸಪೋರ್ಟ್ ಮಾಡಿ ಥಿಯೇಟರ್ಸ್ ಬಂದು ನೋಡಿ, ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಅದೊಂದು ನಿಮಿಷ ಸರ್, ನಾನೇ ಕಾದಾಡಿ ಮೀನ್ಸ್ ಫೈಟ್ ರೈಟ್ಸ್, ವಿ ಆಲ್ ಫೈಟ್ ಆನ್ ಡೈಲಿ ಬೇಸಿಸ್ ರೈಟ್. ಆಸ್ ಎ ಪ್ಲೇಯರ್ ಹೀರೋಯಿನ್ ಫೈಟ್ಸ್, ಆಸ್ ಎ ಕ್ಯಾರೆಕ್ಟರ್ ಹೀರೋ ಫೈಟ್ಸ್, ಎವ್ರಿವೇರ್ ವಿ ಆಲ್ ಫೈಟ್ ಫಾರ್ ಆನ್ ಡೈಲಿ ಬೇಸಿಸ್ ರೈಟ್. ದಟ್ಸ್ ವೈ ಪುಟ್ ದಟ್ ರೈಟ್. ನೋ ದಿಟ್ಸ್ ಡಿಫರೆಂಟ್ಸ್. ತೆಲುಗು ಟೈಟಲ್ ಸಮಿದ, ಕನ್ನಡ ತಮಿಳ್ ಟೈಟಲ್ ವಿತ್ ಐ ವಿರುಂಬು. ದಟ್ಸ್ ಆಲ್ಸೋ ಫಸ್ಟ್ ಟೈಮ್ ಲೈಕ್ ವಿ ಆರ್ ಕೀಪಿಂಗ್ ತ್ರೀ ಲ್ಯಾಂಗ್ವೇಜ್ ತ್ರೀ ಟೈಟಲ್ಸ್. And there is a, one credit should give, one must give credit to Aditya, since he told the same dialogue in three languages but same film. On sets he told Tamil Telugu, but dubbing he told Kannada. I think it's also first time, I think. One hero told same dialogue for three, same film, three languages. Yeah. Music director, I know you guys all know it, Bheem Sisirolio. He's given music for Dhamaka, Raviteja star, Dhamaka, Balagam. They are super hits in Telugu. DJ Tillu, Tillu Square only. The mad, one mad film is there. All are continually hits and he liked the film very much. He has only given the songs, music to it. See Vijayasri, madam, lady camera. Just done back, films back in Andhra, Hyderabad. Suppu, NTR starer, Suppu is there, one old film. Junior NTR starer. He has given choreography to that film also. Yeah, about movie, sir. Yeah, it, as I told you, it's the most massiest film. I think you may grasp that here from my trailer shot one. No? It's the most massiest film, at the same time youthful film. And content and commerciality both mixed in one film. This film, I can say about those two things. ಈ ಚಿತ್ರದ